ನಮಸ್ಕಾರ ವೆಲ್ಕಮ್ ಟು ಕುಕ್ಕಿಂಗ್ ಡೆಸ್ಟಿನೇಷನ್ ಇವತ್ತು ನಾವು ಚೆನ್ನಾಗಿ ಮಸಾಲ ಮಾಡ್ತಾಯಿದ್ದೀವಿ ಅದಕ್ಕೆ ಚೆನ್ನಾಗ ಇದೆಯಲ್ಲ ಬಿಳಿ ಕಡಲೆ ಅದನ್ನು ಇಡೀ ರಾತ್ರಿ ನೆನೆಸಿದ್ದೀನಿ ಒಂದು ಮಿನಿಮಮ್ ಸಿಕ್ಸ್ ಅವರ್ಸ್ ಆದರೂ ಅದು ನೆನೆಸಬೇಕು ಮೊದಲು ಚೆನ್ನಾಗಿ ಬೇಯಿಸಿ ಇಟ್ಕೊಳ್ಳೋಣ ಅದಕ್ಕೆ ಒಂದು ಕುಕ್ಕರ್ಗೆ ಚೆನ್ನಾಗಿ ಹಾಕೋತಾ ಇದ್ದೀನಿ ಅದರ ಜೊತೆ ಅದು ಮುಳುಗುವಷ್ಟು ನೀರು ಹಾಕ್ಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕಿ ಕುಕ್ಕರಲ್ಲಿ ಬೇಯಿಸ್ಕೊಳ್ಳಿ ನಾನು ಒಂದು ಆದಮೇಲೆ ಸ್ವಲ್ಪ ಒಂದು ಹತ್ತು ನಿಮಿಷ ಸಿಮ್ಮಲ್ಲಿಟ್ಟು ಬೇಯಿಸ್ತಾ ಇದ್ದೀನಿ ಎಷ್ಟೋ ಥರ ಚೆನ್ನಾಗ ಮಸಾಲ ಟ್ರೈ ಮಾಡಿ ನೋಡಿದ್ದೀವಿ ನಮ್ಮ ಮನೆಯಲ್ಲಿ ಆದರೆ ಇದು ಬೆಸ್ಟ್ ಅಂತ ಅನಿಸಿದೆ ನನಗೆ ಇದು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಇವಾಗ ಮಸಾಲ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಎರಡು ದೊಡ್ಡ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ಇವತ್ತು ನಾನು ಹೇಳಿರೋ ಮೆಷರ್ಮೆಂಟ್ಗೆ ಒಂದು ಆರರಿಂದ ಏಳು ಜನಕ್ಕೆ ಈ ಗ್ರೇವಿ ಆಗಿ ಆಗುತ್ತೆ ಟೊಮೆಟೊ ಮೇಲ್ಗಡೆ ಬ್ಲ್ಯಾಕ್ ಪೋಷನ್ ಇದೆಯಲ್ಲ ಅದನ್ನು ತೆಗೆದುಬಿಟ್ಟು ಸ್ಲಿಟ್ ಮಾಡಿ ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ನೀರು ಹಾಕಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ತುಂಬ ಬೇಯೋದು ಬೇಡ ಅದ್ರ ಮೇಲ್ಗಡೆ ಸಿಪ್ಪೆ ಬರಬೇಕು ಅಷ್ಟೇ ಟೊಮೆಟೊ ಪ್ಯೂರಿ ಮಾಡ್ಕೊಳ್ಳೋಕ್ಕೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಳ್ಳಿ ಅದರಲ್ಲಿ ಒಂದು ಇಂಚಷ್ಟು ಚಕ್ಕೆ ನಾಲ್ಕು ಲವಂಗ ಚಕ್ರಮಗು ಅರ್ಧ ಹಾಕ್ಕೋತಾ ಇದ್ದೀನಿ ನಿಮಗೆ ಮಸಾಲೆ ವಾಸನೆ ಇಷ್ಟ ಅಂದರೆ ಒಂದು ಬೇಕಾದರೆ ಹಾಕ್ಕೋಬೋದು ಒಂದೇ ಒಂದು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ ಸೋಂಪು ಅರ್ಧ ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಮೆಣಸು ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ನೀವು ಈ ಹೋಲ್ ಮಸಾಲ ಹಾಕೋಕ್ಕೆ ಬದಲು ಬೇಕಾದರೆ ಗರಂ ಮಸಾಲ ಪುಡಿ ಇದ್ದರೆ ಹಾಕೋಬೋದು ಇವಾಗ ಒಂದು ಇಂಚಷ್ಟು ಶುಂಠಿ ಸ್ವಲ್ಪ ದಪ್ಪ ಇರೋ ಪೀಸು ಕಟ್ ಮಾಡಿ ಇಟ್ಕೊಂಡಿರಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಅದರ ಜೊತೆಗೆ ಹತ್ತು ಬೆಳ್ಳುಳ್ಳಿ ಮತ್ತು ಕಟ್ ಮಾಡಿ ಇಟ್ಕೊಂಡಿರುವ ಈರುಳ್ಳಿನೂ ಸಹ ಹಾಕ್ಕೊಳ್ಳೋಣ ಚೆನ್ನಾಗಿ ಸಲ ಫ್ರೈ ಮಾಡ್ಕೊಳ್ಳೋಣ ಲೈಟ್ ಬ್ರೌನ್ ಕಲರ್ ಆದರೆ ಸಾಕು ನೋಡಿ ಆಗಿದೆ ಈಗ ಅದರ ಜೊತೆಗೆ ಮುಕ್ಕಾಲು ಟೇಬಲ್ ಸ್ಪೂನ್ ಬ್ಯಾಡಿಗೆ ಮೆಣಸಿನ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದೂವರೆ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕೋತಾ ಇದ್ದೀನಿ ಇದೆಲ್ಲ ಹಾಕಿ ಒಂದು ನಿಮಿಷ ಲೋ ಫ್ಲೇಮಲ್ಲಿಟ್ಕೊಂಡು ಫ್ರೈ ಮಾಡಿಕೊಳ್ಳಿ ಅದರದು ಹಸಿ ವಾಸನೆ ಹೋಗಲಿ ಸಾಕು ಈಗ ಆಫ್ ಮಾಡಿಬಿಡೋಣ ಅದರ ಜೊತೆಗೆ ಒಂದು ಟೀ ಸ್ಪೂನಷ್ಟು ಆಮ್ಚೂರು ಪೌಡರ್ ಹಾಕೋತಾ ಇದ್ದೀನಿ ಕಾಲು ಟೀ ಸ್ಪೂನ್ ಅರ್ಶಿನ ಪುಡಿ ಆಮ್ಚೂರ್ ಪೌಡರ್ ನಿಮ್ಮ ಹತ್ರ ಇಲ್ಲ ಅಂದರೆ ಲಾಸ್ಟಲ್ಲಿ ಒಂದು ಸ್ವಲ್ಪ ನಿಂಬೆ ಹಣ್ಣು ಇಂಡ್ಕೋಬೋದು ಇವಾಗ ಬೇಯಿಸಿಟ್ಕೊಂಡಿದ್ದೀವಲ್ಲ ಟೊಮ್ಯಾಟೊ ಅದರದ್ದು ಸಿಪ್ಪೆ ತೆಗೆದುಬಿಡೋಣ ನೋಡಿದ್ರೆ ಎಷ್ಟು ಬೇಗ ಸಿಪ್ಪೆ ಬರ್ತಾ ಇದೆ ಅಂತ ಈ ಥರ ಸ್ಲಿಟ್ ಮಾಡಿದ್ರೆ ಸಿಪ್ಪೆ ತೆಗೆಯೋಕ್ಕೆ ಈಸಿ ಆಗುತ್ತೆ ಟೊಮೆಟೋವನ್ನು ಪೇಸ್ಟ್ ಮಾಡಿ ಇಟ್ಕೊಂಬಿಡೋಣ ಇನ್ನೊಂದು ಮಿಕ್ಸಿ ಜಾರ್ಗೆ ಫ್ರೈ ಮಾಡಿರುವ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಅದರ ಜೊತೆಗೆ ಒಂದು ಎಂಟರಿಂದ ಹತ್ತು ಬೇಯಿಸಿರುವ ಚೆನ್ನಾಗಿ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಒಂದೊಂದು ಗ್ರೇವಿಗೆ ಕ್ಯಾಶ್ಯೂ ಹಾಕ್ತಾರೆ ಅದು ಆ ಗ್ರೇವಿದು ಟೇಸ್ಟನ್ನು ಡಲ್ ಮಾಡಿಬಿಡುತ್ತೆ ಈ ಥರ ಚೆನ್ನಾಗಿ ಹಾಕೋದ್ರಿಂದ ಅದು ಗ್ರೇವಿ ಕೂಡ ತಿಕ್ಕಾಗುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಈಗ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ ಅದರ ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಎರಡು ಹಸಿಮೆಣಸಿನ್ಕಾಯಿ ಒಂದು ಈರುಳ್ಳಿ ಕಟ್ ಮಾಡಿರೋದು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಗೆ ಬದಲು ನೀವು ಬೇಕಾದರೆ ತುಪ್ಪ ಅಥವಾ ಬಟ್ರ್ ಯೂಸ್ ಮಾಡ್ಕೊಬೋದು ಗ್ರೇವಿ ರಿಚ್ ಆಗುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಅದರ ಜೊತೆಗೆ ಟೊಮ್ಯಾಟೊ ಪೇಸ್ಟು ಮತ್ತು ಈರುಳ್ಳಿ ರುಬ್ಬಿದ್ದೀವಲ್ಲ ಆ ಮಿಶ್ರಣವನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಈರುಳ್ಳಿ ಪೇಸ್ಟ್ ಮಾಡಿಕೊಳ್ಳೋಕ್ಕೆ ಟೊಮ್ಯಾಟೊ ಬೇಯಿಸಿರುವ ನೀರು ಮತ್ತು ಚೆನ್ನಾಗಿ ಬೆಂದಿರುವ ನೀರನ್ನೇ ಯೂಸ್ ಮಾಡಿಕೊಳ್ಳೋಣ ಮಿಕ್ಸಿ ತೊಳೆದು ಹಾಕೋಕ್ಕೂ ಕೂಡ ಅದೇ ನೀರನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ ಅದರ ಜೊತೆಗೆ ಬೆಂದಿರುವ ಚೆನ್ನಾಗಿ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ರುಚಿಗೆ ತಕ್ಕಂಗೆ ಉಪ್ಪು ಹಾಕ್ಕೊಳ್ಳಿ ಅದರ ಜೊತೆಗೆ ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ನಾನು ಕಲ್ಲು ಸಕ್ಕರೆ ಪುಡಿ ಮಾಡಿರೋದು ಹಾಕ್ಕೊಂಡಿದ್ದೀನಿ ಬೆಲ್ಲನೂ ಹಾಕ್ಕೋಬೋದು ಬಾಯ್ಲ್ ಆಗ್ತಾ ಇದೆಯಲ್ಲ ಇವಾಗ ಕುಕ್ಕರ್ ಕ್ಲೋಸ್ ಮಾಡಿ ಹದಿನೈದರಿಂದ ಇಪ್ಪತ್ತು ನಿಮಿಷ ತನಕ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸಿ ಆವಾಗ ಚೆನ್ನಾಗಿ ಮತ್ತು ಮಸಾಲದ್ದು ಫ್ಲೇವರು ಸೇರಿ ಗ್ರೇವಿನೂ ತಿಕ್ಕಾಗುತ್ತೆ ಈಗ ನೋಡಿ ಹದಿನೈದು ನಿಮಿಷ ಆಗಿದೆ ಗ್ರೇವಿನೂ ತಿಕ್ಕಾಗಿದೆ ಈಗ ಒಂದು ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿ ಒಣಗಿರುವ ಮೆಂತ್ಯ ಸೊಪ್ಪು ಇದೆಯಲ್ಲ ಅದನ್ನು ಕೈಯಲ್ಲೇ ಕ್ರಷ್ ಮಾಡಿ ಹಾಕೋತಾ ಇದ್ದೀನಿ ಈ ಲಾಸ್ಟಲ್ಲಿ ಇದು ಹಾಕಿದ್ರೆ ಒಂದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅದರ ಜೊತೆಗೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋದು ಹಾಕ್ಕೊಳ್ಳೋಣ ಈ ಟೈಮಲ್ಲಿ ಒಂದು ಸಲ ಟೇಸ್ಟ್ ಮಾಡಿ ನೋಡಿ ನಿಮಗೇನಾದರೂ ಉಪ್ಪು ಕಡಿಮೆ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಹುಳಿ ಬೇಕು ಅಂತ ಅನಿಸಿದ್ರೆ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕ್ಕೋಬೋದು ಗ್ರೇವಿ ಇನ್ನೂ ಒಂದು ಸ್ವಲ್ಪ ತಿಕ್ಕಾಗಬೇಕು ಅಂದರೆ ಮತ್ತೆ ಒಂದು ಐದು ನಿಮಿಷ ಬೇಯಿಸಿ ಗಟ್ಟಿಯಾಗಿಬಿಡುತ್ತೆ ಈಗ ಚೆನ್ನಾಗಿ ಚೆನ್ನಾಗಿ ಬೆಂದಿದೆ ಗ್ರೇವಿನೂ ಸಹ ಗಟ್ಟಿಯಾಗಿದೆ ಸಾಕು ಆಫ್ ಮಾಡಿಬಿಡೋಣ ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆದರೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್